ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರು. ಓಕೆ, ಮಂಡ್ಯದಿಂದ ಅಂಬರೀಷ್ ಸ್ಪರ್ಧೆ ಖಚಿತ ಆಗಿದೆ. ಈ ಬ್ರೇಕಿಂಗ್ ನ್ಯೂಸ್ ಯಾಕಂತಂದ್ರೆ ಬಹಳಷ್ಟು ಸಂಧಾನವನ್ನ ಮಾಡ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದಾದ ನಂತರ ಈಗ ಸಂಧಾನ ಫಲಪ್ರದವಾಗಿದೆ. ಸಚಿವ ಜಾರ್ಜ್ ಮೂಲಕ ಅಂಬಿ ಮನವೊಲಿಸಿದ್ದಾರೆ. ಸಿಎಂ ಟಿಕೆಟ್ ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಅಂಬರೀಷ್ ಅವರು ಹೇಳಿದ್ರು. ಆ ಜೊತೆಗೆ ಟಿಕೆಟ್ ಅನೌನ್ಸ್ ಆದ ನಂತರ ಕೂಡ ಬಿ ಫಾರಂ ತಗೊಳಕ್ಕೆ ತುಂಬಾ ಕಸರತ್ತನ್ನು ನಡೆಸಬೇಕಾಗಿತ್ತು. ಆದ್ರೆ ಈಗ ಮಾತುಕತೆ ವೇಳೆ ನಾನು ಕಣಕ್ಕಿಳಿತೇನೆ ಅನ್ನೋ ಮಾತನ್ನ ಕೂಡ ಅಂಬರೀಷ್ ಹೇಳಿದ್ದಾರೆ. ನಾಳೆ ಅಥವಾ ನಾಡಿದ್ರಿಂದ ಅಂಬರೀಷ್ ಚುನಾವಣಾ ಪ್ರಚಾರವನ್ನ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಬನ್ನಿ, ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಮಾತಾಡಿದೀನಿ, ನನಗೆ ಸಪೋರ್ಟ್ ಮಾಡಿಕೊಟ್ಟು ಜಾನುವಾರು ಬರಬೇಕು ಅಂತ ಹೇಳಿದ್ರು. ಸಾಧ್ಯ ಇದ್ರೆ ನಾನು ನಾಮಿನೇಷನ್ ಈಗ ಬರ್ತೀನಿ ಅಂತ ಹೇಳಿದ್ರು ಸರ್. ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಚೆನ್ನಾಗಿದ್ದಾರೆ, ಅವ್ರು ಚಿಕಿತ್ಸೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ, ಎಲ್ಲ ಆಗಿದೆ. ಅವರು ಬಿ ಫಾರ್ಮು, ಅವರು ನಮ್ಗೆ ಗೊತ್ತಿದೆ. ಅವ್ರು ಯಾವಾಗಲೂ ಅವರು ಪ್ರತಿಯೊಬ್ಬರು ಪೊಲಿಟಿಷಿಯನ್ ಮಾತ್ರ ಅವರು ಹೀರೋ ಅವರು ಬಿ ಫಾರ್ಮ್ ಅವರು ಅವರಿಗೆ ತಂದುಕೊಡ್ತಾರೆ. ಮನೆ ನನ್ನ ಸಹೋದ್ಯೋಗಿ ಸುನೀಲ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ರೆಬಲ್ ರೆಬಲ್ ಸ್ಟಾರೇ ಅಂತ ಅನಿಸ್ತಾ ಇದೆ, ಏನಾಯ್ತು ಇವತ್ತಿನ ಬೆಳವಣಿಗೆ? ಖಂಡಿತ ಅರುಣ್, ಹೆಂಗೆ ಈ ಫಿಲಮ್ಗಳಲ್ಲಿ ಅಂಬರೀಷ್ ಅವರು ಹೀರೋ ರೀತಿ ಯಾವ ರೀತಿಯಾಗಿ ಎಂಟ್ರಿ ಕೊಡ್ತಾ ಇದ್ರು, ಅದೇ ರೀತಿ ಈ ಒಂದು ಚುನಾವಣೆಗೂ ಕೂಡ ಎಂಟ್ರಿ ಕೊಡುವಂತ ಒಂದು ಸನಿಹದಲ್ಲಿದ್ದಾರೆ. ಇದುವರೆಗೂ ಕೂಡ ಅವರು ಬಿ ಫಾರಂ ಅನ್ನ ಪಡೆದುಕೊಂಡಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಗೆ ಒಂದು ದಿಗಿಲಾಗಿತ್ತು, ಅಂದ್ರೆ ಇವರು ಬರ್ತಾರೋ ಇಲ್ವೋ, ಚುನಾವಣೆಗೆ ಸ್ಪರ್ಧಿಸ್ತಾರೋ ಇಲ್ವೋ ಅನ್ನೋ ಒಂದು ದಿಗಿಲಾಗಿತ್ತು. ಹಾಗಾಗಿ ಜಾರ್ಜ್ ಅವರು ಅಂದ್ರೆ ಅಂಬರೀಷ್ಗೂ ಕೂಡ ತುಂಬಾ ಬೇಕಾಗಿರ್ತಕ್ಕಂಥವ್ರು, ಮತ್ತೆ ಸಿದ್ದರಾಮಯ್ಯವರು ತುಂಬಾ ಆಪ್ತರು. ಹಾಗಾಗಿ ಜಾರ್ಜ್ ಅವರ ಮುಖಾಂತರ ಒಂದು ಸಂಧಾನಕ್ಕೆ ಸಿದ್ದರಾಮಯ್ಯವರು ಕಳಿಸಿದ್ರು ಅಂತ ಹೇಳ್ಬೋದು. ಇವತ್ತು ಜಾರ್ಜ್ ಅವರು ಸರಿಸುಮಾರು 1 ಗಂಟೆಗಳ ಕಾಲ ಒಂದು ಅಂಬರೀಷ್ ನಿವಾಸದಲ್ಲಿ ಒಂದು ಮಾತುಕತೆ ನಡೆಸಿದ್ರು, ಅಂದ್ರೆ ಚುನಾವಣೆಗೆ ಬರುವಂತೆ ಬಿ ಫಾರಂ ತೆಗೆದುಕೊಳ್ಳುವಂತೆ ಮತ್ತೆ ಇತರ ಒಂದು ವಿದ್ಯಮಾನಗಳ ಬಗ್ಗೆ ಒಂದು ಚರ್ಚೆ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ನಡೆದ ಮಾತುಕತೆ ಏನಪ್ಪಾ ಅಂತಂದ್ರೆ, ಅಂಬರೀಷ್ ಹೇಳಿದ್ದು, ನನಗೆ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಒಂದು ಅನ್ಯಾಯ ಆಗಿದೆ, ನನ್ನ ಬೆಂಬಲಿಗರನ್ನು ಕೂಡ ತಿರಸ್ಕಾರದಿಂದ ನೋಡಿದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಸೂಕ್ತ ಮನ್ನಣೆಯನ್ನು ನೀಡಬೇಕು, ಮತ್ತೆ ಈ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಆರ್ಥಿಕ ಸಂಪನ್ಮೂಲ ಕೂಡ ಬೇಕಾಗುತ್ತೆ. ಯಾಕಂದ್ರೆ ನಾನು ಕೂಡ ಈ ಸರ್ಕಾರದಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ನಾನು ಯಾವುದೇ ರೀತಿಯಾದಂತಹ ಆರ್ಥಿಕತೆಯನ್ನು ಕ್ರೋಢೀಕರಣ ಮಾಡಿಕೊಂಡಿಲ್ಲ. ಹಾಗಾಗಿ ಅದಕ್ಕೂ ಕೂಡ ನನಗೆ ಒಂದು ಬೆಂಬಲವನ್ನು ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತೆ ಇದೆಲ್ಲದರ ಬಗ್ಗೆ ಸಿದ್ದರಾಮಯ್ಯನವರಿಂದ ನನಗೆ ಅಶ್ಯೂರೆನ್ಸ್ ಸಿಗಬೇಕು, ನನ್ನ ಬೆಂಬಲಿಗರಿಗಾಗಿರ್ಬೋದು, ಮತ್ತೆ ನನಗೆ ಚುನಾವಣಾದ ಏನು ಒಂದು ಖರ್ಚು ವೆಚ್ಚಗಳಿದೆ ಅದೆಲ್ಲದಕ್ಕೂ ಕೂಡ ನಾವು ಸಪೋರ್ಟಿಗೆ ನಿಂತ್ಕೋತೀವಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳೇ ನನಗೆ ಆಶ್ವಾಸನೆ ಕೊಟ್ಟರೆ ನಾನು ಒಂದು ಆ ಚುನಾವಣೆಗೆ ಬರ್ತೀನಿ, ನಿಲ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತುಗಳನ್ನು ಹೇಳಿದ್ದಾರೆ ಅಂತ ಒಂದು ಕೇಳ್ಬಂದಿದೆ. ಹಾಗಾಗಿ ಜಾರ್ಜ್ ಅವರು ಇದನ್ನು ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ, ಅವರಿಂದ ಒಂದು ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದುವರೆಗೂ ಕೂಡ ಅವರು ಒಂದು ಬಿ ಫಾರಂ ಪಡೆದಿಲ್ಲ. ಅದ್ರ ಬಗ್ಗೆ ಕೇಳಿದ್ರೆ ಅವರು ಹೀರೋ ಬಿ ಫಾರಂ ಬೇಕಾದ್ರೆ ಅವ್ರ ಮನೆಗೆ ಕೂಡ ಬಂದು ತಲುಪಿಸ್ತೀವಿ ಅಂತ ಹೇಳಿ ಕೂಡ ಜಾರ್ಜ್ ಅವರು ಹೇಳಿದ್ದಾರೆ. ಅರುಣ್, ಸುನೀಲ್, ಟಿಕೆಟ್ ಸಿಗದೆ ದೊಡ್ಡ ರೀತಿಯಾದಂತ ರೆಬಲ್ ಆಗಿ ನಿಂತ್ಕೊಳ್ತಾ ಇರುವಂತವ್ರು ರಾಜ್ಯದಲ್ಲಿ ತುಂಬಾ ಜನ ಇದ್ದಾರೆ. ಆದ್ರೆ ಟಿಕೆಟ್ ಅನೌನ್ಸ್ ಆಗಿ ಬಂದ್ ಬಿ ಫಾರ್ಮ್ ತಗೊಂಡ್ ಹೋಗಿ ಅಂತಂದ್ರು ತಗೊಂಡ್ ಹೋಗ್ತಾ ಇಲ್ಲ ಅಂತಂದ್ರೆ ಏನೋ ಒಂದ್ ರೀತಿ ಮುನಿಸಿತ್ತ, ಅಥವಾ ಏನಾದ್ರೂ ಒಂದ್ ರೀತಿ ಅಸಮಾಧಾನ ಇತ್ತ, ಅಥವಾ ನಾನೇ ಅನ್ನೋದು ಅನ್ನೋ ಏನಾದ್ರೂ ಇತ್ತ, ಅಥವಾ ಷರತ್ತುಗಳನ್ನ ಏನಾದ್ರೂ ಸಿದ್ದರಾಮಯ್ಯವ್ರ ಮುಂದೆ ಇಟ್ಟಿದ್ರ, ಏನ್ ಕತೆ? ಅದೇ ಅರುಣ್, ಷರತ್ಗಳ ಏನಂತಂದ್ರೆ ಇವತ್ತುವರೆಗೂ ಕೂಡ ಅವ್ರು ಚುನಾವಣೆಗೆ ನಿಲ್ತಾರ ಇಲ್ಲೋ, ಟಿಕೆಟ್ ಸಿಗುತ್ತಾ ಇಲ್ಲೋ ಅಂತಾನು ಕೂಡ ಒಂದು ಇತ್ತು. ಅಂದ್ರೆ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡಬಾರ್ದು, ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಒಂದು ಮಾತುಕತೆ ನಡೀತಾ ಇತ್ತು. ಆದ್ರೂ ಎಲ್ಲೋ ಒಂದು ಕಡೆಗಳಿಗೆ ಅವ್ರಿಗೊಂದು ಟಿಕೆಟ್ ಕೊಟ್ಟರು, ಒಂದ್ ಕಡೆ ಟಿಕೆಟ್ ಕೊಡದೆ ಹೋದ್ರೆ ಮಂಡ್ಯ ಕ್ಷೇತ್ರನ ಕಳೆದುಕೊಳ್ಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ನವರವ್ರಿಗೆ ಟಿಕೆಟ್ ಕೊಟ್ಟರು. ಆದ್ರೂ ಕೂಡ ಇದುವರೆಗೂ ಅವರು ಬಿ ಫಾರಂ ತೆಗೆದುಕೊಂಡಿಲ್ಲ, ಮತ್ತೆ ಎಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪ್ರಚಾರ ಕಾರ್ಯದಲ್ಲಾಗಿರ್ಬೋದು, ಮತ್ತೆ ಅವರ ಬೆಂಬಲಿಗರ ಮೂಲಕ ಒಂದು ಪ್ರಚಾರ ಕಾರ್ಯದಲ್ಲಾಗಿರ್ಬೋದು ಮಂಡ್ಯದಲ್ಲಿ ಎಲ್ಲೂ ಕೂಡ ತೊಡಗಿಸ್ಕೊಂಡಿಲ್ಲ, ಮನೆಯಲ್ಲೇ ಕೂತಿದ್ದಾರೆ.
ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವ್ರಿಗೂ ಕೂಡ ಒಂದು ದಿಗಿಲಾಗಿತ್ತು ಅಂದ್ರೆ ಇವರು ಟಿಕೆಟ್ ಕೊಟ್ಟರು ಕೂಡ ಇವರು ಮಂಡ್ಯ ಕ್ಷೇತ್ರಕ್ಕೆ ಬರ್ತಾರೋ ಇಲ್ಲೋ ನಿಲ್ತಾರೋ ಇಲ್ಲೋ ಅನ್ನೋ ಒಂದು ಆತಂಕ ಇತ್ತು. ಹಾಗಾಗಿ ಜಾರ್ಜ್ ಅವರು ಬಂದು ಇವತ್ತು ಅವ್ರ ಮಾತುಕತೆ ನಡೆಸಲು ಕೆಲವೊಂದು ಷರತ್ತುಗಳು ಅಂದ್ರೆ ನನ್ನ ಬೆಂಬಲಿಗರಿಗೆ ಒಂದು ಸೂಕ್ತ ರೀತಿಯಂತ ಸ್ಥಾನಮಾನ ಮತ್ತೆ ಆರ್ಥಿಕತೆಯ ಬಗ್ಗೆ ಏನ್ ಮಾತಾಡಿದ್ದಾರೆ, ಒಂದು ಚುನಾವಣಾ ಖರ್ಚು ವೆಚ್ಚಗಳ ಬಗ್ಗೆ ಅದೆಲ್ಲದಕ್ಕೂ ಕೂಡ ನೀವು ಸೂಕ್ತ ರೀತಿಯಾದಂತಹ ಒಂದು ಆಶ್ವಾಸನೆಯನ್ನು ಕೊಡಬೇಕು, ಅದರಲ್ಲೂ ಸಿದ್ದರಾಮಯ್ಯನವರೇ ಕೊಡಬೇಕು ಅನ್ನೋ ಒಂದು ಷರತ್ತುಗಳನ್ನು ಕೂಡ ಹೇಳಿ ಕಳಿಸಿದ್ದಾರೆ ಅಂತ ಕೇಳಿಬಂದಿದೆ ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.